ಕಾರ್ಯಕ್ರಮದ ಪ್ರಾಯೋಜಕರು ಅಮೃತೋನಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸುವ ಮಸ್ತ್ ಡಾಟ್ ಕಾಮ್ನ ನ ಫುಲ್ ನ್ಯೂಸ್ಗೆ ಗೆ ಸ್ವಾಗತ ನಾನು ಸುಜಯ್ ಸ್ನೇಹಿತರೆ ಕೇರಳದ ಕಲಮಸೇರಿಯಲ್ಲಿ ನಡೆದ ಸರಣಿ ಸ್ಫೋಟದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಈ ಸ್ಫೋಟದ ಹೊಣೆ ಹೊತ್ತಿರುವ ಆರೋಪಿ ಡೊಮಿನಿಕ್ ಮಾರ್ಟಿನ್ ಇಂಟರ್ನೆಟ್ನಲ್ಲಿ ವಿಡಿಯೋ ನೋಡಿ ಸ್ಫೋಟಕ ತಯಾರಿಸೋದನ್ನು ಕಲ್ತಿದ್ದ ಅಂತ ತನಿಖೆಯಿಂದ ಗೊತ್ತಾಗಿದೆ ಹಲವು ವರ್ಷಗಳಿಂದ ದುಬೈನಲ್ಲಿ ವಾಸವಾಗಿದ್ದಂತಹ ಮಾರ್ಟಿನ್ ಎರಡು ತಿಂಗಳ ಹಿಂದಷ್ಟೇ ಕೇರಳಕ್ಕೆ ವಾಪಸ್ಸಾಗಿದ್ದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ತಯಾರಿಸೋದರಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಅಂತ ಗೊತ್ತಾಗಿದೆ ಇನ್ನು ಜೆಹೋವನ ವಿಟ್ನೆಸಸ್ ಕಲ್ಪನೆಗಳನ್ನು ವಿರೋಧಿಸುವ ಸಲುವಾಗಿ ಈ ಸ್ಫೋಟವನ್ನು ನಡೆಸಿರೋದಾಗಿ ಮಾರ್ಟಿನ್ ರಿಲೀಸ್ ಮಾಡಿರುವಂತಹ ಒಂದರಲ್ಲಿ ಆತನೇ ಹೇಳಿಕೊಂಡಿದ್ದಾನೆ ಇತ್ತ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸರ್ವ ಪಕ್ಷಗಳ ಸಭೆಯನ್ನು ನಡೆಸಿದ್ದಾರೆ ಈ ಸಭೆಯಲ್ಲಿ ಸಮಾಜದಲ್ಲಿ ಅಪನಂಬಿಕೆ ಮತ್ತು ಅಸಹಿಷ್ಣುತೆಯನ್ನು ಸೃಷ್ಟಿಸುವಂತಹ ಪ್ರಯತ್ನಗಳನ್ನು ಮಟ್ಟ ಹಾಕೋದಕ್ಕೆ ನಿರ್ಧಾರ ಮಾಡಲಾಗಿದೆ ಜೊತೆಗೆ ಸ್ಫೋಟದ ಹಿನ್ನೆಲೆಯಲ್ಲಿ ಜನರು ಆಧಾರ ರಹಿತ ಆರೋಪಗಳನ್ನು ಮಾಡಲೇಬಾರದು ಊಹಾಪೋಹದ ಪ್ರಚಾರ ಮತ್ತು ವದಂತಿಗಳನ್ನು ಹಬ್ಬಿಸಲೇಬಾರದು ಅಂತ ಪಿಣರಾಯಿ ವಿಜಯನ್ ಹೇಳಿದ್ದಾರೆ ಇನ್ನು ದೇಶದಲ್ಲಿ ಇತ್ತೀಚೆಗೆ ಒಂದಿಲ್ಲೊಂದು ರೈಲು ದುರಂತಗಳು ಸಂಭವಿಸ್ತಾನೆ ಇದೆ ವಾರದ ಹಿಂದಷ್ಟೇ ಬಿಹಾರದ ರೈಲು ಅಪಘಾತದಲ್ಲಿ ನಾಲ್ಕು ಜನ ಸತ್ತು ಹೋಗಿದ್ರು ನಿನ್ನೆ ಭಾನುವಾರ ಕೂಡ ಆಂಧ್ರ ಪ್ರದೇಶದಲ್ಲಿ ರೈಲು ಅಪಘಾತ ಸಂಭವಿಸಿ ಹದಿಮೂರು ಜನರು ಸಾವನ್ನಪ್ಪಿ ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಆಂಧ್ರದ ವೈಜಾಗ್ ಪಾಲಸ ಸ್ಪೆಷಲ್ ರೈಲು ರೆಡ್ ಸಿಗ್ನಲ್ ಇದ್ದಿದ್ದರಿಂದ ಕೊತ್ಸವತ್ಸಲ ಬಳಿ ನಿಂತಿತ್ತು ಸಿಗ್ನಲ್ ಗಮನಿಸದೇನೆ ಬಂದಂತಹ ವೈಜಾಗ್ ರಾಯಗಡ ಪ್ಯಾಸೆಂಜರ್ ರೈಲು ನಿಂತಿದ್ದಂತಹ ಈ ರೈಲಿಗೆ ಹಿಂದಿನಿಂದ ಗುದ್ದಿದೆ ಪರಿಣಾಮ ನಿಂತಿದ್ದಂತಹ ರೈಲಿನ ಮೂರು ಬೋಗಿಗಳು ಹಳಿ ತಪ್ಪಿವೆ ಘಟನೆಗೆ ಕಾರಣವಾದಂತಹ ಪ್ಯಾಸೆಂಜರ್ ಟ್ರೈನಿನ ಲೋಕೋ ಪೈಲಟ್ ಸಹ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅಂತ ರೈಲ್ವೆ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಈ ಸ್ಥಳಕ್ಕೆ ಆಂಧ್ರ ಸಿಎಂ ವೈಎಸ್ ಜಗನ್ಮೋಹನ್ ರೆಡ್ಡಿ ಇವತ್ತು ಭೇಟಿ ಕೊಟ್ಟಿದ್ದಾರೆ ಈಗಾಗಲೇ ಅವರು ಮೃತರ ಕುಟುಂಬಗಳಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಘಟನೆ ಕುರಿತು ವಿಷಾದವನ್ನು ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮೃತರ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಸ್ನೇಹಿತರೆ ಹಮಾಸ್ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಇಸ್ರೇಲ್ ತನ್ನ ದಾಳಿಯನ್ನ ಹೆಚ್ಚಿಗೆ ಮಾಡಿದೆ ಪ್ಯಾಲೆಸ್ತೈನ್ನ ನಾಗರಿಕರು ಆಶ್ರಯ ಪಡ್ಕೊಂಡಿರುವಂತಹ ಆಸ್ಪತ್ರೆಗಳ ಬಳಿ ಇಸ್ರೇಲ್ ದಾಳಿ ನಡೆಸ್ತಾ ಇದೆ ಅಂತ ವಿಶ್ವಸಂಸ್ಥೆ ಮತ್ತು ವೈದ್ಯಕೀಯ ಸಿಬ್ಬಂದಿ ಎಚ್ಚರಿಸಿದ್ದಾರೆ ಈ ಬಗ್ಗೆ ಮಾತಾಡಿರುವಂತಹ ಇಸ್ರೇಲ್ ಸೇನೆ ವಕ್ತಾರ ರಿಯರ್ ಅಡ್ಮಿರಲ್ ಡೇನಿಯಲ್ ಹಗರಿ ನಮ್ಮ ಆಪರೇಷನ್ ಅನ್ನು ವಿಸ್ತರಿಸಿದ್ದು ನಿರ್ದಿಷ್ಟ ಸೇನಾ ನಿಯೋಜನೆಗಳ ಕುರಿತು ಮಾಹಿತಿ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಇತ್ತ ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲಿನ ಹಠಾತ್ ದಾಳಿ ವೇಳೆ ಹಮಾಸ್ ಉಗ್ರರು ಬೆತ್ತಲೆ ಮೆರವಣಿಗೆ ಮಾಡಿದಂತಹ ಜರ್ಮನಿಯ ಮಹಿಳೆ ಮೃತಪಟ್ಟಿದ್ದಾರೆ ಅಂತ ಇಸ್ರೇಲ್ ಸೇನೆ ಕನ್ಫರ್ಮ್ ಮಾಡಿದೆ ಟ್ರೈಬ್ ಆಫ್ ಸೂಪರ್ನೋವಾ ಮ್ಯೂಸಿಕ್ ಕಾನ್ಸರ್ಟ್ ನಡೆಯುತ್ತಿದ್ದಂತಹ ಸ್ಥಳದ ಮೇಲೆ ದಾಳಿ ನಡೆಸಿದ್ದ ಹಮಾಸ್ ಭಯೋತ್ಪಾದಕರು ಶನಿ ಲೌಕ್ ಅನ್ನೋ ಜರ್ಮನಿ ಮಹಿಳೆಯನ್ನ ಅಪಹರಣ ಮಾಡಿದ್ರು ಅಷ್ಟೇ ಅಲ್ಲದೆ ಆಕೆಯನ್ನ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿ ವಿಕೃತಿಯನ್ನ ಮೆರೆದಿದ್ರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದು ತಮ್ಮ ಮಗಳ ಕುರಿತು ಮಾಹಿತಿಯನ್ನ ಕೊಡುವಂತೆ ಆಕೆಯ ತಾಯಿ ಮನವಿ ಮಾಡಿದ್ರು ಇದೀಗ ಈ ಮಹಿಳೆಯ ಮೃತದೇಹ ಪತ್ತೆಯಾಗಿದ್ದು ಅವರನ್ನ ಲೌಕಿ ಅಂತ ಗುರುತಿಸಲಾಗಿದೆ ಇನ್ನು ಇದು ಬಿಟ್ಟರೆ ಇನ್ನೊಂದು ಕಡೆ ಕದನ ವಿರಾಮ ಘೋಷಿಸುವ ಪ್ರಶ್ನೆಯೇ ಇಲ್ಲ ಅಂತ ಭಾರತದಲ್ಲಿರುವ ಇಸ್ರೇಲ್ ರಾಯಭಾರಿ ನಾರ್ ಗಿಲೋನ್ ಹೇಳಿದ್ದಾರೆ ಕದನ ವಿರಾಮ ಏನಾದರೂ ಘೋಷಣೆ ಮಾಡಿದರೆ ಆ ನಂತರ ಹಮಾಸ್ ಉಗ್ರರು ತಮ್ಮ ಸಂಘಟನೆ ಬಲಪಡಿಸಿಕೊಳ್ಳಲು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವರು ಹೇಳಿದ್ದಾರೆ ಇನ್ನು ದೇಶದಲ್ಲಿ ಕಡಿಮೆ ವಯಸ್ಸಿನವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇರುವಂತಹ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಸಚಿವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೋವಿಡ್ ನೈನ್ಟೀನ್ಗೆ ತುತ್ತಾಗಿ ಆಸ್ಪತ್ರೆಯನ್ನ ಸೇರಿ ಬಳಲಿರುವಂತಹ ವ್ಯಕ್ತಿಗಳು ಶ್ರಮದ ಕೆಲಸವನ್ನ ಮಾಡಬಾರದು ಓವರ್ ವರ್ಕ್ ಮಾಡಬಾರದು ಅಂತ ಸಚಿವ ಮನ್ಸುಖ್ ಮಂಡೋವಿಯಾ ಹೇಳಿದ್ದಾರೆ ಹಾಗೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂದ್ರೆ ಐ ಸಿ ಆರ್ ನಡೆಸಿದಂತಹ ರಿಸರ್ಚ್ ಒಂದರಲ್ಲಿ ಸಿವಿಯರ್ ಕೋವಿಡ್ಗೆ ಒಳಗಾಗಿದ್ದಂತಹ ವ್ಯಕ್ತಿಗಳಲ್ಲಿ ಹೃದಯ ಸಂಬಂಧಿ ಖಾಯಿಲೆಗಳು ಕಂಡು ಗೊತ್ತಾಗಿದೆ ಅಂತ ಸಚಿವರು ಹೇಳಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಕಳೆದ ಒಂದೆರಡು ವರ್ಷಗಳಿಂದ ಈ ರೀತಿ ಅಲ್ಪ ವಯಸ್ಸಿನಲ್ಲೇ ಹಠಾತ್ ಹೃದಯಾಘಾತ ಆಗುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ಬಹಳ ಜನ ಇದಕ್ಕೆ ಕೋವಿಡ್ ನಂಟು ಇರಬಹುದು ಅಂತ ಶಂಕೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈ ಸಂಬಂಧ ಐ ಸಿ ಎಂ ಆರ್ ಕೂಡ ತನಿಖೆಯನ್ನ ಮಾಡ್ತಾ ಇತ್ತು ಈಗ ಖುದ್ದು ಕೇಂದ್ರ ಆರೋಗ್ಯ ಸಚಿವರೇ ಈ ಮಾಹಿತಿಯನ್ನ ಬಹಿರಂಗ ಅದರಲ್ಲೂ ಗುಜರಾತ್ನಲ್ಲಿ ಇತ್ತೀಚೆಗಷ್ಟೇ ಈ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿತ್ತು ಈ ಹಿನ್ನೆಲೆಯಲ್ಲಿ ಗುಜರಾತಿನವರೇ ಆದಂತಹ ಸಚಿವ ಮಾನ್ಸುಖ್ ಮಾಂಡವಿಯಾ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸ್ನೇಹಿತರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ ನಗರದ ವೀರಭದ್ರ ನಗರದಲ್ಲಿರುವ ಎಸ್ ವಿ ಕೋಚ್ ಗ್ಯಾರೇಜ್ನಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದ್ದು ಬೆಂಕಿಯ ಕೆನ್ನಾಲಿಗೆಗೆ ಹಲವು ಖಾಸಗಿ ಬಸ್ಗಳು ಹೊತ್ತಿ ಹುರಿದಿವೆ ಶ್ರೀನಿವಾಸ ಅನ್ನೋರ ಮಾಲೀಕತ್ವದ ಗ್ಯಾರೇಜಿನಲ್ಲಿ ವೆಲ್ಡಿಂಗ್ ಮಾಡುವ ಸಂದರ್ಭದಲ್ಲಿ ಕಿಡಿ ಹತ್ತಿಕೊಂಡು ಇತರ ಬಸ್ಗಳಿಗೂ ಬೆಂಕಿ ಹರಡಿದ್ದು ಹತ್ತೊಂಬತ್ತು ಬಸ್ಗಳು ಸುಟ್ಟು ಭಸ್ಮವಾಗಿವೆ ಅದೃಷ್ಟವಶಾತ್ ಯಾರ ಜೀವಕ್ಕೂ ಅಪಾಯ ಆಗಿಲ್ಲ ಅಗ್ನಿ ನಂದಿಸೋದಕ್ಕೆ ಸಿಬ್ಬಂದಿಗಳು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ ಇನ್ನು ಹುಲಿ ಉಗುರು ಧಾರಣೆ ಆರೋಪದ ಹಿನ್ನೆಲೆಯಲ್ಲಿ ನಟ ಮತ್ತು ಸಂಸದ ಜಗ್ಗೇಶ್ ವಿರುದ್ಧ ಅರಣ್ಯ ಇಲಾಖೆ ಹೊರಡಿಸಿದ್ದಂತಹ ನೋಟಿಸ್ಗೆ ಕರ್ನಾಟಕ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ ಇತ್ತೀಚೆಗಷ್ಟೇ ಜಗ್ಗೇಶ್ ಅವರಿಗೆ ನೋಟಿಸ್ ಜಾರಿಗೊಳಿಸಿದ್ದ ಕರ್ನಾಟಕ ಅರಣ್ಯ ಇಲಾಖೆ ಬೆಂಗಳೂರಿನಲ್ಲಿರುವ ಅವರ ನಿವಾಸದ ಮೇಲೆ ರೈಡ್ ಮಾಡಿದರು ನೋಟಿಸಿಗೆ ಉತ್ತರ ಕೊಡುವ ಮುನ್ನವೇ ರೈಡ್ ಮಾಡಿದ್ದಕ್ಕಾಗಿ ಜಗ್ಗೇಶ್ ಅವರು ನ್ಯಾಯಾಲಯದ ಮೊರೆ ಹೋಗಿದ್ರು ಇದೀಗ ಅರಣ್ಯ ಇಲಾಖೆ ಜಗ್ಗೇಶ್ ಅವರಿಗೆ ಕೊಟ್ಟಿದ್ದಂತಹ ನೋಟಿಸ್ಗೆ ತಾತ್ಕಾಲಿಕವಾಗಿ ತಡೆಯನ್ನು ಕೊಡಲಾಗಿದೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಮಳೆ ಕೊರತೆ ಹೊರತಾಗಿಯೂ ಕರ್ನಾಟಕದ ನೀರಿನ ಸಮಸ್ಯೆಗಳನ್ನು ಪರಿಹರಿಸಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಎಕ್ಸ್ನಲ್ಲಿ ಹಾಕಿರುವಂತಹ ಪೋಸ್ಟ್ಗೆ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ತಿರುಗೇಟು ಕೊಟ್ಟಿದ್ದಾರೆ ಮೇಕೆದಾಟು ಯೋಜನೆಯ ಸ್ಥಿತಿಗತಿ ಮತ್ತು ವಾಸ್ತವಾಂಶ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ ಬ್ರೀಫಿಂಗ್ ತಂಡ ಕೊಟ್ಟಿರುವಂತಹ ಅರ್ಧಂಬರ್ಧ ಮಾಹಿತಿಯನ್ನು ಆಧರಿಸಿ ನೀವು ತಪ್ಪು ಮಾಹಿತಿಗಳ ಸರಣಿಯನ್ನೇ ಹರಿಬಿಟ್ಟಂತೆ ಕಾಣ್ತಾ ಇದೆ ಹೀಗಾಗಿ ವಾಸ್ತವ ಏನು ಅಂತ ನಾವೇ ಹೇಳಬೇಕಾಗಿದೆ ಅಂತ ಅವರು ತಿಳಿದಿದ್ದಾರೆ ಅಂದಾಗೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ಅವರ ಸರ್ಕಾರ ಕರ್ನಾಟಕದ ನೀರಿನ ಸಮಸ್ಯೆಗಳನ್ನ ಪರಿಹರಿಸಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದರು ಜೊತೆಗೆ ಪ್ರಿಯ ಪ್ರಧಾನಮಂತ್ರಿಗಳೇ ಮಂತ್ರಿಗಳೇ ನೀವು ಕನ್ನಡಿಗರಿಗೆ ಇನ್ನಷ್ಟು ಬಾಯಾರಿಕೆ ಕೊಡೋದಕ್ಕೆ ಬಯಸುತ್ತೀರಾ ಅಂತ ಸಿದ್ದರಾಮಯ್ಯನವರು ಪೋಸ್ಟ್ ಹಾಕಿದ್ರು ಇನ್ನು ಸ್ನೇಹಿತರೆ ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದರೆ ಸಿ ಡಬ್ಲ್ಯೂ ಆರ್ ಸಿ ರಾಜ್ಯಕ್ಕೆ ಮತ್ತೊಮ್ಮೆ ಶಾಕನ್ನು ಕೊಟ್ಟಿದೆ ಇವತ್ತು ದೆಹಲಿಯಲ್ಲಿ ನಡೆದಂತಹ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ನವೆಂಬರ್ ಒಂದರಿಂದ ಹದಿನೈದರವರೆಗೆ ಪ್ರತಿದಿನ ಎರಡು ಸಾವಿರದ ಆರುನೂರು ಕ್ಯೂಸೆಕ್ ನೀರನ್ನು ಹರಿಸುವಂತೆ ಸೂಚನೆಯನ್ನು ಕೊಟ್ಟಿದೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಟೊಮೊಟೊ ಬೆಲೆ ಗಗನಕ್ಕೇರಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿತ್ತು ಇದೀಗ ಈರುಳ್ಳಿ ಬೆಲೆ ಗಗನಕ್ಕೇರಿದ್ದು ಜನರ ಕಣ್ಣೀರಿಗೆ ಕಾರಣ ಆಗ್ತಾ ಇದೆ ರಾಜ್ಯದಲ್ಲಿ ಈರುಳ್ಳಿಯ ಹೋಲ್ಸೇಲ್ ಮತ್ತು ರಿಟೇಲ್ ದರ ನಿನ್ನೆ ಭಾನುವಾರದಂದು ಪ್ರತಿ ಕೆಜಿಗೆ ಎಪ್ಪತ್ತು ರೂಪಾಯಿ ಆಗಿದೆ ಆದರೆ ಒಂದು ವಾರದ ಹಿಂದಷ್ಟೇ ಕರ್ನಾಟಕದಲ್ಲಿ ಈರುಳ್ಳಿಯ ಹೋಲ್ಸೇಲ್ ಬೆಲೆ ಐವತ್ತು ರೂಪಾಯಿ ಮತ್ತು ರಿಟೇಲ್ ಬೆಲೆ ಮೂವತ್ತೊಂಬತ್ತು ರೂಪಾಯಿ ಇತ್ತು ಆದರೆ ಇದೀಗ ಕೇವಲ ಒಂದೇ ವಾರದಲ್ಲಿ ಈರುಳ್ಳಿ ಬೆಲೆ ಏರಿಕೆ ಕಂಡಿದ್ದು ವಾರಾಂತ್ಯದಲ್ಲಿ ನೂರು ರೂಪಾಯಿ ಗಡಿಯನ್ನು ದಾಟುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅಂದ ಹಾಗೆ ಸ್ನೇಹಿತರೆ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಉಂಟಾದಂತಹ ಭೀಕರ ಬರದಿಂದ ಈರುಳ್ಳಿಯ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ರಾಜ್ಯದಲ್ಲಿ ಇಂದು ಬೆಳಗ್ಗೆ ಏಕಕಾಲಕ್ಕೆ ಎಪ್ಪತ್ತೈದು ಕಡೆಗಳಲ್ಲಿ ಲೋಕಾಯುಕ್ತ ರೈಡ್ ನಡೆದಿದೆ ಬರೋಬ್ಬರಿ ಇನ್ನೂರ ಐವತ್ತು ಲೋಕಾಯುಕ್ತ ಸಿಬ್ಬಂದಿ ರಾಜ್ಯಾದ್ಯಂತ ವಿವಿಧ ಇಲಾಖೆಗಳ ಹದಿನೇಳು ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಿ ದಾಖಲೆಗಳನ್ನು ಜಾಲಾಡಿದ್ದಾರೆ ವಿವಿಧ ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳು ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಹೊಂದಿ ಭ್ರಷ್ಟಾಚಾರ ಎಸಗಿರುವಂತಹ ಆರೋಪದ ಮೇಲೆ ಈ ದಾಳಿಗಳು ನಡೆದಿವೆ ಅಂತ ಗೊತ್ತಾಗಿದೆ ಕೆಪಿಟಿಸಿಎಲ್ನ ಇಂಜಿನಿಯರ್ ಶ್ರೀನಿವಾಸ್ ಬಿಬಿಎಂಪಿ ಕಂದಾಯ ಅಧಿಕಾರಿ ಚಂದ್ರಪ್ಪ ಕೆವಿ ಟೌನ್ ಪ್ಲಾನಿಂಗ್ ಇಂಜಿನಿಯರ್ ಶಶಿಕುಮಾರ್ ಸೇರಿದಂತೆ ಹಾವೇರಿ ತುಮಕೂರು ಹಾಸನ ಬೆಳಗಾವಿ ಉಡುಪಿ ಸೇರಿದಂತೆ ಹಲವು ಜಿಲ್ಲೆಗಳ ಅಧಿಕಾರಿಗಳ ಮೇಲೆ ರೇಡನ್ನು ನಡೆಸಲಾಗಿದೆ ಇನ್ನು ಸ್ನೇಹಿತರೆ ಮೊನ್ನೆ ಕಾರ್ಯಕ್ರಮ ಕಾರ್ಯಕ್ರಮವೊಂದರಲ್ಲಿ ಮಾತಾಡುವಾಗ ದೇಶದ ಅಭಿವೃದ್ಧಿಗಾಗಿ ಯುವ ಜನತೆ ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಲೇಬೇಕು ಅಂತ ನಾರಾಯಣ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಇನ್ಫೋಸಿಸ್ ನಾರಾಯಣ ಅವರ ಈ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಬೆನ್ನಲ್ಲೇ ಅವರ ಪತ್ನಿ ಸುಧಾಮೂರ್ತಿಯವರು ಈ ಕುರಿತು ರಿಯಾಕ್ಟ್ ಮಾಡಿದ್ದಾರೆ ನಾರಾಯಣ ಅವರು ವಾರಕ್ಕೆ ಎಂಬತ್ತರಿಂದ ತೊಂಬತ್ತು ಗಂಟೆ ಕೆಲಸ ಮಾಡ್ತಾ ಇದ್ರು ಕಠಿಣ ಪರಿಶ್ರಮದಲ್ಲಿ ಅವರು ನಂಬಿಕೆ ಇಡ್ತಾರೆ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅಷ್ಟೇ ಅಂತ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಮಾತನ್ನ ಅವರ ಪತ್ನಿ ಮತ್ತು ಲೇಖಕಿ ಸುಧಾಮೂರ್ತಿ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಇನ್ನು ಚುನಾವಣಾ ಬಾಂಡ್ಗಳಿಂದ ಬರುವ ಹಣದ ಮೂಲವನ್ನು ಜನರಿಗೆ ತಿಳಿಸುವ ಅವಶ್ಯಕತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದೆ ಚುನಾವಣಾ ಬಾಂಡ್ಗಳು ರಾಜಕೀಯ ಪಕ್ಷಗಳಿಗೆ ಹಣ ಗಳಿಸೋದಕ್ಕೆ ನೆರವಾಗುವಂತಹ ಅಪಾರದರ್ಶಕ ಮೂಲಗಳು ಅಂತ ಹೇಳಿ ವ್ಯಕ್ತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸಿದರು ಈ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಮಾತನಾಡಿದ ಅಟಾರ್ನಿ ಜನರಲ್ ಅಂದರೆ ಸರ್ಕಾರದ ಪರ ವಕೀಲ ಆರ್ ವೆಂಕಟರಮಣಿ ದೇಶದ ಜನತೆಗೆ ಬಾಂಡ್ಗಳ ಹಣದ ಮೂಲವನ್ನು ತಿಳಿಯುವಂತಹ ಮೂಲಭೂತ ಹಕ್ಕಿಲ್ಲ ಹಾಗೆಯೇ ಚುನಾವಣಾ ಬಾಂಡ್ಗಳ ನಿಯಂತ್ರಣ ಕೋರ್ಟಿನ ಅಧಿಕಾರದ ವ್ಯಾಪ್ತಿಯಲ್ಲಿಲ್ಲ ಈ ಯೋಜನೆ ನೈತಿಕವಾಗಿ ಹಣದ ಸಂದಾಯ ಆಗೋ ಹಾಗೆ ನೋಡಿಕೊಳ್ಳುತ್ತೆ ಇಂತಹ ವಿಷಯಗಳು ಸಂಸತ್ತಿನಲ್ಲಿ ಚರ್ಚೆಗೆ ಅರ್ಹವಾಗಿವೆ ಅಂತ ವಾದ ಮಂಡಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿ ಸರ್ಕಾರ ಚುನಾವಣಾ ಬಾಂಡ್ಗಳನ್ನು ಪರಿಚಯ ಮಾಡಿತ್ತು ರಾಜಕೀಯ ಪಕ್ಷಗಳಿಗೆ ಸಾಮಾನ್ಯ ಜನರು ಹಾಗೂ ಸಂಸ್ಥೆಗಳು ಈ ಬಾಂಡ್ ಗಳ ಮೂಲಕ ಹಣವನ್ನು ಡೊನೇಟ್ ಮಾಡಬಹುದು ಆದರೆ ಡೊನೇಟ್ ಮಾಡಿದವರ ಹೆಸರು ಗೌಪ್ಯವಾಗೇ ಇರುತ್ತೆ ಸದ್ಯಕ್ಕೆ ಐಗೆ ಮಾತ್ರ ಚುನಾವಣಾ ಬಾಂಡ್ ವಿತರಿಸುವಂತಹ ಅಧಿಕಾರ ಇದೆ ಇನ್ನು ಭಾಷಣದ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬಾಯಿ ತಪ್ಪಿ ಕಾಂಗ್ರೆಸ್ ಸಿಎಂಗಳು ಅದಾನಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೇಚಿಗೆ ಸಿಲುಕಿದ್ದಾರೆ ಚುನಾವಣೆ ಅನೌನ್ಸ್ ಆಗಿರುವಂತಹ ಛತ್ತೀಸ್ಗಢದಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ರ್ಯಾಲಿ ವೇಳೆ ಮಾತಾಡುವಾಗ ರಾಹುಲ್ ಗಾಂಧಿ ಅವರು ಈ ಅವಾಂತರವನ್ನ ಮಾಡಿಕೊಂಡಿದ್ದಾರೆ ನೀವು ಅದಾನಿಗಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತೀರಾ ಇಲ್ಲಿನ ಮುಖ್ಯಮಂತ್ರಿ ಕೂಡ ಅದಾನಿಯಂತಹ ವ್ಯಕ್ತಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಾವು ರೈತರಿಗಾಗಿ ಮತ್ತು ಸಣ್ಣ ವ್ಯಾಪಾರಿಗಳಿಗಾಗಿ ಕೆಲಸ ಮಾಡ್ತೇವೆ ನಮಗೂ ನಿಮಗೂ ಇರುವಂತಹ ವ್ಯತ್ಯಾಸ ಇಷ್ಟೇ ಅಂತ ಹೇಳಿದ್ದಾರೆ ಸೊ ಇದರಿಂದ ವೇದಿಕೆ ಮೇಲಿದ್ದಂತಹ ಛತ್ತೀಸ್ಗಢದ ಸಿಎಂ ಭೂಪೇಶ್ ಬಘೇಲ್ ಮುಜುಗರಕ್ಕೀಡಾಗಿದ್ದಾರೆ ರಾಹುಲ್ ಬಾಯಿ ತಪ್ಪೋದನ್ನೇ ಎದುರು ನೋಡ್ತಾ ಇದ್ದಂತಹ ಬಿಜೆಪಿಗರು ಸಿಕ್ಕಿದ್ದೇ ಚಾನ್ಸ್ ಅಂತ ಛತ್ತೀಸ್ಗಢದ ಸಿಎಂ ಅದಾನಿಗಾಗಿ ಕೆಲಸ ಮಾಡೋದನ್ನ ರಾಹುಲ್ ಗಾಂಧಿ ಅವರೇ ಒಪ್ಕೊಂಡಿದ್ದಾರೆ ಕೊನೆಗೂ ಸತ್ಯ ಆಚೆ ಬರ್ತಾ ಇದೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಇನ್ನು ಟಾಟಾ ಸನ್ಸ್ನ ಮಾಜಿ ಅಧ್ಯಕ್ಷ ಮತ್ತು ಖ್ಯಾತ ಉದ್ಯಮಿ ರತನ್ ಟಾಟಾ ಅವರು ಆಫ್ಘಾನಿಸ್ತಾನದ ಕ್ರಿಕೆಟ್ ಆಟಗಾರ ರಶೀದ್ ಖಾನ್ಗೆ ಹತ್ತು ಕೋಟಿಯನ್ನ ಆಫರ್ ಮಾಡಿದ್ದಾರೆ ಅನ್ನುವಂತಹ ವದಂತಿಯನ್ನ ರತನ್ ಟಾಟಾ ಅವರು ಖಂಡಿಸಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವ ರತನ್ ಟಾಟಾ ಅವರು ನನಗೂ ಕ್ರಿಕೆಟ್ಗೂ ಯಾವುದೇ ಕನೆಕ್ಷನ್ನೇ ಇಲ್ಲ ಜನರು ವಾಟ್ಸಪ್ನಲ್ಲಿ ಹರಿದಾಡ್ತಾ ಇರುವಂತಹ ಮೆಸೇಜನ್ನು ನಂಬಬಾರದು ನಾನು ಐ ಸಿ ಸಿ ಅಥವಾ ಯಾವುದೇ ಕ್ರಿಕೆಟ್ ವಿಭಾಗಕ್ಕೆ ಮತ್ತು ಆಟಗಾರರಿಗೆ ಫೈನ್ ಹಾಕಿರುವ ವಿಚಾರವಾಗಿ ಯಾವುದೇ ರೀತಿಯ ಸಲಹೆಗಳನ್ನು ಕೊಟ್ಟಿಲ್ಲ ಅಲ್ಲದೆ ಯಾವುದೇ ಕ್ರಿಕೆಟ್ ಆಟಗಾರರಿಗೆ ಬಹುಮಾನ ನೀಡೋದಾಗಿ ಹೇಳಿಕೊಂಡಿಲ್ಲ ಅದರಿಂದ ಈ ವದಂತಿಗಳನ್ನು ನಂಬಬೇಡಿ ಅಂತ ರತನ್ ಟಾಟಾ ಹೇಳಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಪಾಕಿಸ್ತಾನದ ವಿರುದ್ಧದ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಭಾರತದ ಧ್ವಜವನ್ನು ಪ್ರದರ್ಶಿಸಿದ್ದಕ್ಕಾಗಿ ರಶೀದ್ ಖಾನ್ ಅವರಿಗೆ ಸಿ ಐವತ್ತು ಲಕ್ಷ ದಂಡವನ್ನು ವಿಧಿಸಿತ್ತು ಈ ಬೆನ್ನಲ್ಲೇ ರತನ್ ಟಾಟಾ ಅವರು ರಶೀದ್ ಖಾನ್ಗೆ ಹತ್ತು ಕೋಟಿ ರೂಪಾಯಿ ಬಹುಮಾನವನ್ನು ಕೊಡೋದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಅನ್ನುವಂತಹ ವರದಿ ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು ಇದೀಗ ಸ್ವತಃ ರತನ್ ಟಾಟಾ ಅವರೇ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಸ್ನೇಹಿತರೆ ಕಾಶ್ಮೀರ ಕಣಿವೆ ಮತ್ತೊಮ್ಮೆ ಉದ್ವಿಗ್ನಗೊಂಡಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕಾಶ್ಮೀರದ ಮೂರು ಸ್ಥಳಗಳಲ್ಲಿ ಉಗ್ರರು ಸದ್ದು ಮಾಡಿದ್ದಾರೆ ಭಾನುವಾರ ರಾತ್ರಿ ಕೇರನ್ ಸೆಕ್ಟರ್ನ ಜುಮಾಗುಂಡ್ ಬಳಿಯ ಎಲ್ಒಸಿ ಬಳಿ ಭಾರತದ ಗಡಿ ಒಳಗಡೆ ನುಸುಳುವ ಉಗ್ರರ ಪ್ರಯತ್ನವನ್ನ ಸೇನೆ ತಡೆದಿದೆ ಕಾರ್ಯಾಚರಣೆಯಲ್ಲಿ ಓರ್ವ ಉಗ್ರನನ್ನು ಹೊಡೆದುಳಿಸಲಾಗಿದೆ ಈ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಇತ್ತ ಪುಲ್ವಾಮಾ ಬಳಿ ಉತ್ತರ ಪ್ರದೇಶಕ್ಕೆ ಸೇರಿದ ಮುಖೇಶ್ ಎಂಬ ವಲಸೆ ಕಾರ್ಮಿಕನೊಬ್ಬ ಉಗ್ರನ ಗುಂಡಿಗೆ ಬಲಿಯಾಗಿದ್ದಾನೆ ಈ ಪ್ರಕರಣದಲ್ಲೂ ಕೂಡ ಭದ್ರತಾ ಸಿಬ್ಬಂದಿ ಉಗ್ರನನ್ನು ಹೊಡೆದುರುಳಿಸಿದ್ದಾರೆ ಇದಲ್ದೇನೆ ನಿನ್ನೆ ಜಮ್ಮು ಕಾಶ್ಮೀರ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರ ಮೇಲೆ ಲಷ್ಕರ್ ಉಗ್ರನೊಬ್ಬ ಗುಂಡಿನ ದಾಳಿಯನ್ನು ನಡೆಸಿದ್ದಾನೆ ಶ್ರೀನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮಸ್ರೂರ್ ಅಹಮದ್ ವನಿ ಅವರು ಗ್ರೌಂಡ್ನಲ್ಲಿ ಕ್ರಿಕೆಟ್ ಆಡುವ ವೇಳೆ ಈ ದಾಳಿ ನಡೆದಿದೆ ಈ ವೇಳೆ ಅವರಿಗೆ ಗಂಭೀರ ಗಾಯಗಳಾಗಿವೆ ಸರಣಿ ದಾಳಿಗಳಿಂದಾಗಿ ಜಮ್ಮು ಕಾಶ್ಮೀರ ಪೊಲೀಸರು ಅಲರ್ಟ್ನಲ್ಲೇ ಇದ್ದಾರೆ ಜನ ನಿಬಿಡ ಪ್ರದೇಶಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಿ ವಾಹನ ತಪಾಸಣೆಯನ್ನ ಶುರು ಮಾಡಲಾಗಿದೆ ಈ ಬಗ್ಗೆ ಮಾತನಾಡಿರುವ ಕಾಶ್ಮೀರದ ಪೊಲೀಸ್ ಚೀಫ್ ಪಾಕಿಸ್ತಾನದಲ್ಲಿ ಎಲೆಕ್ಷನ್ ಇದ್ರೂ ಇಲ್ಲದೇ ಇದ್ರೂ ಈ ಭಾಗದಲ್ಲಿ ಶಾಂತಿ ಕದಡುವ ಕೆಲಸವನ್ನ ಅವರು ಮಾಡ್ತಾನೆ ಇರ್ತಾರೆ ನಾವು ಅಲರ್ಟ್ ಆಗೇ ಇರ್ತೇವೆ ಕದನ ವಿರಾಮದಿಂದ ಕೆಲವು ದಿನಗಳು ಇಲ್ಲಿ ಶಾಂತಿ ಸ್ಥಾಪನೆ ಆಗಿತ್ತು ಅದು ಕಂಟಿನ್ಯೂ ಆಗಬೇಕು ಅಂತ ಅವರು ಹೇಳಿದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಭುಗಿಲೆದ್ದಿರುವ ಮರಾಠ ಮೀಸಲಾತಿ ಸಂಘರ್ಷ ಕಂಟಿನ್ಯೂ ಆಗ್ತಾ ಇದೆ ಈಗಾಗಲೇ ಈ ಹೋರಾಟ ಮಹಾರಾಷ್ಟ್ರದಲ್ಲಿ ಮೂರು ಬಲಿಯನ್ನು ಪಡ್ಕೊಂಡಿದ್ದು ಇದೀಗ ಹೋರಾಟಗಾರರು ಇಂದು ಬೀಡ್ ಜಿಲ್ಲೆಯಲ್ಲಿನ ಎನ್ ಶಾಸಕ ಪ್ರಕಾಶ್ ಸೋಲಂಕಿ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂದಾಗೆ ಸ್ನೇಹಿತರೆ ಮರಾಠ ಮೀಸಲಾತಿಗೆ ಒತ್ತಾಯಿಸಿ ಮನೋಜ್ ಜಾರಂಗೆ ಪಾಟೀಲ್ ಅನ್ನೋರು ಅಕ್ಟೋಬರ್ ಇಪ್ಪತ್ತೈದರಿಂದ ಏಕಾಂಗಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ ಇನ್ನು ನಿನ್ನೆ ಪಿ ಶಾಸಕ ಪ್ರಕಾಶ್ ಸೋಲಂಕಿ ಫೋನ್ ಕಾಲ್ ಒಂದರಲ್ಲಿ ಮನೋಜ್ ಪಾಟೀಲ್ ವಿರುದ್ಧ ತಪ್ಪಾಗಿ ಮಾತನಾಡಿದಂತಹ ಕ್ಲಿಪ್ ವೈರಲ್ ಆಗಿತ್ತು ಸೊ ಇದರ ಬೆನ್ನಲ್ಲೇ ಅವರ ಬೆಂಬಲಿಗರು ಪ್ರಕಾಶ್ ಸೋಲಂಕಿ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ಮನೋಜ್ ಪಾಟೀಲ್ಗೆ ವಿವಾದ ಬೇರೆಯದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲದೆ ಮರಾಠ ಮೀಸಲಾತಿಗೆ ಸಂಬಂಧಪಟ್ಟಂತೆ ತಜ್ಞರ ಸಮಿತಿಯನ್ನು ಕೂಡ ರಚಿಸಲಾಗಿದೆ ಸ್ನೇಹಿತರೆ ದೆಹಲಿ ಅಬಕಾರಿ ನೀತಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿರುವ ದೆಹಲಿಯ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರಿಗೆ ಸುಪ್ರೀಂ ಕೋರ್ಟ್ ಇಂದು ಜಾಮೀನನ್ನು ನಿರಾಕರಿಸಿದೆ ಪ್ರಕರಣವನ್ನು ವಿಶ್ಲೇಷಣೆ ಮಾಡಿರುವ ಮೂವತ್ತೆಂಟು ಕೋಟಿ ರೂಪಾಯಿ ವರ್ಗಾವಣೆ ಸಂಬಂಧಪಟ್ಟಂತೆ ಅನುಮಾನ ಹುಟ್ಟು ಹಾಕುವ ಕೆಲ ಅಂಶಗಳು ಕಂಡುಬಂದಿದೆ ಅಂತ ಜಾಮೀನು ಕೊಡೋದಕ್ಕೆ ತಿರಸ್ಕರಿಸಿದೆ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಮತ್ತು ಎಸ್ ವಿ ಎನ್ ಭಟ್ಟಿ ಅವರ ನೇತೃತ್ವದ ಪೀಠ ಈ ಒಂದು ಆದೇಶವನ್ನು ಕೊಟ್ಟಿದೆ ಇನ್ನು ಈ ವಿಚಾರವಾಗಿ ಕಮೆಂಟ್ ಮಾಡಿರುವ ಕೆಲ ಬಿಜೆಪಿ ನಾಯಕರು ಟ್ರಯಲ್ ಕೋರ್ಟ್ ಆಯ್ತು ಹೈಕೋರ್ಟ್ ಆಯ್ತು ಈಗ ಸುಪ್ರೀಂ ಕೋರ್ಟ್ ಕೂಡ ಸಿಸೋಡಿಯಾ ಅವರಿಗೆ ಜಾಮೀನು ಕೊಡೋದಕ್ಕೆ ನಿರಾಕರಿಸಿದೆ ಇಂತಹ ಪ್ರಕರಣಕ್ಕೆ ಬೆಂಬಲ ಕೊಟ್ಟಿರುವ ಕೇಜ್ರಿವಾಲ್ ತಕ್ಷಣ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಆಗ್ರಹಿಸಿದ್ದಾರೆ ಹಾಗೆ ಸ್ನೇಹಿತರೆ ದೆಹಲಿ ಅಬಕಾರಿ ನೀತಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ತಿಂಗಳಿನಿಂದ ಜೈಲು ವಾಸದಲ್ಲಿರುವಂತಹ ಸಿಸೋಡಿಯಾ ಅವರನ್ನ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಸಿಬಿಐ ಬಂಧಿಸಿತ್ತು ಇನ್ನು ಸ್ನೇಹಿತರೆ ಮುಂದೆ ಬರ್ತಾ ಇರುವಂತಹ ವಿಧಾನಸಭಾ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿರುವ ತೆಲಂಗಾಣದ ಬಿಆರ್ಎಸ್ ಸಂಸದ ಕೋತಾ ಪ್ರಭಾಕರ ರೆಡ್ಡಿ ಅವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಲಾಗಿದೆ ತೆಲಂಗಾಣದ ಸಿದ್ದಿಪೇಟೆ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಪ್ರಚಾರ ಇದ್ದಂತಹ ವೇಳೆ ದುಷ್ಕರ್ಮಿಯೊಬ್ಬ ಪ್ರಭಾಕರ ರೆಡ್ಡಿ ಅವರ ಹೊಟ್ಟೆಗೆ ಚಾಕುವಿನಿಂದ ಇರಿದು ಹಲ್ಲೆ ನಡೆಸಿದ್ದಾನೆ ತಕ್ಷಣವೇ ಪ್ರಭಾಕರ ರೆಡ್ಡಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಇವಾಗ ಷೇರುಪೇಟೆ ವಿಚಾರಕ್ಕೆ ಬರೋದಾದರೆ ಸಂವೇದಿ ಸೂಚ್ಯಂಕ ಮುನ್ನೂರ ಇಪ್ಪತ್ತೊಂಬತ್ತು ಅಂಕ ಏರಿಕೆ ಕಂಡು ಅರವತ್ನಾಲ್ಕು ಸಾವಿರದ ನೂರ ಹನ್ನೆರಡರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ ಇತ್ತ ನಿಫ್ಟಿ ತೊಂಬತ್ ಮೂರು ಅಂಕ ಏರಿಕೆ ಕಂಡು ಹತ್ತೊಂಬತ್ತು ಸಾವಿರದ ನೂರ ನಲವತ್ತು ಆಗಿದೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಯಾವುದೇ ಬದಲಾವಣೆ ಇಲ್ಲದೆ ಎಂಬತ್ಮೂರು ಪಾಯಿಂಟ್ ಎರಡು ಐದು ಆಗಿದೆ ಈಗ ಚಿನ್ನ ಬೆಳ್ಳಿ ವಿಚಾರಕ್ಕೆ ಬರೋದಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾನೂರ ಹದಿಮೂರು ರೂಪಾಯಿ ಜಾಸ್ತಿಯಾಗಿ ಅರವತ್ತೊಂದು ಸಾವಿರದ ಇನ್ನೂರ ಮೂವತ್ತೆಂಟು ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಎಪ್ಪತ್ತು ರೂಪಾಯಿ ಜಾಸ್ತಿಯಾಗಿ ಐವತ್ತಾರು ಸಾವಿರದ ತೊಂಬತ್ತು ಆಗಿದೆ ಇನ್ನು ಒಂದು ಕೆ ಜಿ ಬೆಳ್ಳಿ ಬೆಲೆ ಸಾವಿರದ ಇಪ್ಪತ್ತೈದು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದು ಆಗಿದೆ ಸೊ ಸ್ನೇಹಿತರೆ ನಾವು ಕುಯ್ದಿಲ್ಲ ಕಿರ್ಚಿಲ್ಲ ಎಳದಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೂಪದಲ್ಲಿ ಪ್ರಸ್ತುತಪಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಮಸ್ಮಗ ಡಾಟ್ ಕಾಮ್ನ ಈ ಒಂದು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲೈಕೋನನ್ನು ತಪ್ಪದೇ ಒತ್ತಿ ಧನ್ಯವಾದಗಳು